ಹಾಯ್ ಹೆಲೋ ಎಲ್ರಿಗೂ, ವೆಲ್ಕಮ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಇವತ್ತು ಮಧ್ಯಾಹ್ನದ ಹೊತ್ತು ನೋಡಿ, ನಾನು ಅಂದರೆ ನನ್ನ ಆ ಗಿಡ ನಾನು ಮೊನ್ನೆ ಹೇಳಿದೆ ಅಲ್ಲ, ಅದು ಏನು ಅಂತ ಹೇಳಿದರೆ ನಿನ್ನೆ ಪುನಃ ಬಾಡಿತ್ತು ಆಯಿತಾ. ಹಾಗಾಗಿ ನಾನು ಪುನಃ ಬಂದೆ ನೋಡಿ ಇದೇ ಗಿಡದು. ನಾನು ಹೀಗೆ ಬಂದದ್ದು ಯಾಕೆ ಅಂತ ಹೇಳಿದರೆ ರಿಪೋರ್ಟ್ ಮಾಡುವ ಬಾಡಿದ್ರು ಅಂತೇಳಿ ಬಂದದ್ದು. ನೋಡಬೇಕಿದ್ರೆ ಏನಿಲ್ಲ ಅದಕ್ಕೆ, ಇವಾಗ ದೇವರಿಗೆ ಗೊತ್ತು ಏನಾಗಿದೆ ಅಂತಲೇ ಗೊತ್ತಾಗೋದಿಲ್ಲ ನನಗೆ. ಓಕೆ, ಇವಾಗ ನೋಡಿ ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ನಿನ್ನೆ ಈವ್ನಿಂಗಲ್ಲಿ ನೋಡಬೇಕಿದ್ರೆ ನೀರಿನ ತೇವಾಂಶ ಸಹ ಇತ್ತು, ತೇವಾಂಶ ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ, ತೇವಾಂಶ ಇತ್ತು. ಬಟ್ ಏನಾಗಿದೆ ಗೊತ್ತಾಗಿಲ್ಲ. ನೋಡು, ವೆಯ್ಟ್ ಮಾಡು, ನಾನು ಇವಾಗ ಜಸ್ಟ್ ಬಂದಿದೆ ಅಂತ ಹೇಳಿದರೆ ಅದನ್ನು ಫುಲ್ ಟ್ರಿಮ್ ಮಾಡಿ ಮಣ್ಣು ಚೇಂಜ್ ಮಾಡಿ ಬೇರೆ ರಿಪೋರ್ಟಿಂಗ್ ಮಾಡುವ ಅಂತೇಳಿ ಬಂದದ್ದು. ಬಟ್ ಗಿಡದ ಲಕ್ಷಣ ನೋಡಬೇಕಿದ್ರೆ ಯಾವುದೇ ಥರದ ಇಫೆಕ್ಟ್ ಕಾಣೋದಿಲ್ಲ. ಇವತ್ತು ನಿನ್ನೆ ಬಾಡಿತ್ತು, ನಿನ್ನೆ ನೀರು ಇರಲಿಕ್ಕಿಲ್ಲ ಅಂತೇಳಿ ಪುನಃ ನೀರನ್ನು ಸಹ ನೋಡಿದೆ, ನೀರಿನ ತೇವಾಂಶ ಇತ್ತು. ಓಕೆ, ಬಾಕಿ ಎಲ್ಲ ಗಿಡ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ನೋಡಿ, ಇಲ್ಲಿ ಎಡೆಡೆಗೆಲ್ಲ ಗಿಡ ನೆಟ್ಟಿದ್ದೇನೆ, ಹಾಗಾಗಿ ನಾನು ಅದಕ್ಕೆ ಬೇರೆ ಒಂದು ಲೀಫನ್ನು ಇಟ್ಟಿದ್ದೇನೆ. ಯಾಕೆಂತ ಹೇಳಿದರೆ ಬಿಸಿಲು ಜಾಸ್ತಿ ನೋಡಿ, ಆದರೂ ಸ್ವಲ್ಪ ಬಾಡಿದೆ. ಈಗ ಬಿಸಿಲು ಜಾಸ್ತಿ ಇರುವಾಗ ಗಿಡ ನೆಟ್ಟರೆ ಅಲ್ಲಿಗೆ ಸಾಯ್ತದೆ ನೋಡಿ, ಹಾಗಾಗಿ ನಾನು ಸ್ವಲ್ಪ ಅದಕ್ಕೆ ನೆರಳಿಗೋಸ್ಕರ ಆ ಥರ ಇಟ್ಕೊಂಡದ್ದು. ನೋಡಿ, ಗಿಡ ಎಲ್ಲ ಚೆನ್ನಾಗಿದೆ. ಇವಾಗ ಕಟ್ ಮಾಡಿದಂಥ ಗಿಡ ಎಲ್ಲ ಚಿಗುರಿ ಬರ್ತಾ ಉಂಟು, ಒಳ್ಳೆ ರೀತಿಯಲ್ಲಿ ಚಿಗುರ್ತಾ ಉಂಟು. ನೋಡಿ, ಇದೆಲ್ಲ ಕಟ್ ಮಾಡಿದ ಗಿಡಗಳು. ನೋಡಿ, ಇವಾಗ ಇನ್ನೂ ಮಲ್ಲಿಗೆ ಸೀಸನ್ ನೋಡಿ, ಎಲ್ಲ ಕಡೆಯಲ್ಲಿ ಸಹ ಮಲ್ಲಿಗೆ ಇರ್ತದೆ. ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಸಹ ಇವಾಗ ಮಲ್ಲಿಗೆ ಆಗುವ ಟೈಮ್. ಬಟ್ ಇವಾಗ ಚಳಿ ಜಾಸ್ತಿ ಇದೆ ಈಗಲೂ, ಹಾಗಾಗಿ ಬೆಳಿಗ್ಗೆ ಬೇಗ ಹನಿಯನ್ನು ರಟಿಸ್ಕೊಳ್ಬೇಕು, ಇಲ್ಲಾಂತಾದರೆ ಅದು ಹನಿಯೆಲ್ಲ ನಿಂತು ಮೊಗ್ಗೆಲ್ಲ ಚಿಕ್ಕದಾಗ್ತದೆ, ಮತ್ತು ಎಲೆಯೆಲ್ಲ ಅಲ್ಲಿಗೆ ಏನು ಹೇಳೋದು ಸುರುಟಿಕೊಳ್ತದೆ, ಹಾಗಾಗಿ ಮತ್ತು ಹುಳಬಾಧೆ ಎಲ್ಲ ಜಾಸ್ತಿ ಬರ್ತದೆ. ಅದಕ್ಕೋಸ್ಕರ ಬೆಳಿಗ್ಗೆ ಬಂದು ಬೇಗ ಹನಿಯನ್ನು ರಟಿಸ್ಕೊಳ್ಬೇಕು. ನೋಡಿದ್ರೆ ನಾನು ಕೊಯ್ದದ್ರಲ್ಲೆಲ್ಲ ಬಾಕಿ ಇದೆ. ನಾನು ಇವಾಗ ಈ ಬಿಸಿಲಲ್ಲಿ ಸಹ ಬಂದಿದ್ದು ಯಾಕೆ ಅಂತೇಳಿದರೆ ಅದನ್ನೊಂದು ರಿಪೋರ್ಟ್ ಮಾಡಿಬಿಡುವ ಅಂತೇಳಿ ಬಂದೆ. ನಾನು ಇವತ್ತು ನಮಗೆ ತೋಟದಲ್ಲಿ ಸಹ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಾನು ಇವತ್ತು ರಜೆ ಮಾಡಲಿಲ್ಲ, ಇವಾಗ ಹೋಗಬೇಕು. ಹಾಗಾಗಿ ತೋಟದಲ್ಲಿ ಕೆಲಸ ಮಾಡಿಬಿಟ್ಟು ಕಾಣ್ತದೇನೋ ಇಲ್ಲಿ, ಜಸ್ಟ್ ಇಡೀ ಇಲ್ಲಿ ತೋಟದಲ್ಲೆಲ್ಲ ನೋಡಿ. ಅದು ನಾವು ಏನು ಅಡಿಕೆ ಮರ ಉಂಟಲ್ಲ, ಅದನ್ನೆಲ್ಲ ಕಡ್ದಾಗಿ ರಿಫ್ರೆಶ್ ಮಾಡಲಿಕ್ಕೋಸ್ಕರ, ಅಂದರೆ ಕಡಿದು ಹೊಸ ಗಿಡ ನೆಡಲಿಕ್ಕೋಸ್ಕರ ಹೊಸ ಗಿಡ ಎಲ್ಲ ತಂದಿದ್ದೇವೆ. ಹಾಗಾಗಿ ಮಿಷನಲ್ಲಿ ಕಟ್ಟಿಂಗ್ ಮಾಡಿದ್ದು ನಾನು ಮತ್ತು ಅವರು, ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಇಬ್ಬರು ಹೋಗಿ ಅವರು ಕಟ್ ಮಾಡ್ತಾರೆ. ಅದೇ ಥರ ನಾನಲ್ಲಿ ನೋಡಿ, ಇಲ್ಲಿ ಗಿಡ ಎಲ್ಲ ತಂದಿಟ್ಟಿದ್ದೇವೆ. ಇನ್ನು ಅದನ್ನು ಅಲ್ಲಿ ನೆಡ್ಲಿಗೋಸ್ಕರ ನೋಡಿ, ಇಲ್ಲಿಗೆ ಕ್ಲಿಯರ್ ಕಾಣ್ತದೆ ನೋಡಿ, ಇದೆಲ್ಲ ಮರವನ್ನೆಲ್ಲ ಕಡ್ದಾಕಿದ್ದು. ಇನ್ನು ಅದಕ್ಕೆ ಬೇರೆ ಕೆಲಸದವ್ರನ್ನ ಮಾಡಬೇಕಾಗ್ತದೆ ನಮಗೆ, ಯಾಕೆಂದರೆ ಅದನ್ನು ಮೂವ್ ಮಾಡಿ ಇಡಬೇಕಲ್ಲ. ಎಲ್ಲ ಕಡ್ದಾಕಿದ್ದು ಮಾತ್ರ ಮಿಷನಲ್ಲಿ ಕಡ್ದಾಕ್ಲಿಕ್ಕೆ ಈಸಿ ಆಗ್ತದೆ, ಬಟ್ ಅದಕ್ಕೆ ಜನ ಬೇಕಾಗ್ತದೆ. ನೆಕ್ಸ್ಟ್ ಜನ ಸಿಗುವುದಿಲ್ಲ, ಹಾಗಾಗಿ ನಾವು ಇಬ್ಬರೇ ಕೆಲಸ ಮಾಡೋದು. ಆಗದಿದ್ದರೆ ಸಹ ಒದ್ದಾಡಿಕೊಂಡು ಮಾಡೋದು, ಮನೆ ಏನು ಮಾಡೋದು, ಏನು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಎಲ್ಲ ಕಡೆಯಲ್ಲೂ ಸಹ ತುಂಬ ಕಷ್ಟ ಆಗುವಂಥದ್ದು ಇದೆ, ಕೆಲಸಕ್ಕೆ ಜನ ಸಿಗುವುದಿಲ್ಲ. ಹಾಗಾಗಿ ಆ ಟೈಮಲ್ಲಿ ಆ ಗ್ಯಾಪಲ್ಲಿ ಒಂದು ಊಟ ಮಾಡಿಬಿಟ್ಟು ನಾನು ಟೆರೆಸಿನ ಮೇಲೆ ಬಂದಿದ್ದು, ಅಂದರೆ ಗಿಡವನ್ನು ನೋಡಿ ಅದನ್ನು ಸಹ ಕಟ್ ಮಾಡಿ. ಇವಾಗ ಹೇಗೂ ಇವತ್ತು ಮಧ್ಯಾಹ್ನ ತನಕ ರಜೆ ಮಾಡಿದ್ದೇವಲ್ಲ ನಾವು, ಹಾಗಾಗಿ ಅದನ್ನೊಂದು ಅದೇ ಗಿಡವನ್ನು ಒಂದು ರಿಪೋರ್ಟ್ ಮಾಡಿ ಬರ್ತೇನೆ ಹೇಳಿ ಬಂದಿದ್ದು ನಾನು. ಬಟ್ ಗಿಡ ಇವಾಗ ಆ ಥರ ಬಾಡಲಿಲ್ಲ, ಏನಿಲ್ಲ ನೋಡುವ, ಹಾಗಿದ್ರೆ ನೋಡುವ, ಪರವಾಗಿಲ್ಲ ಇರಲಿ, ಇನ್ನೂ ರಿಪೋರ್ಟ್ ಮಾಡೋದು ಬೇಡ ಅಂತೇಳಿ ಬಿಟ್ಟೆ ನಾನು. ಓಕೆ, ನೋಡಿ ಗಿಡ ಎಲ್ಲ ಚೆನ್ನಾಗಿದೆ ನೋಡಿ, ನನ್ನ ಗಿಡ ಎಲ್ಲ ತುಂಬಾ ಚೆನ್ನಾಗಿದೆ. ಇವಾಗ ನಾನು ಹೊಸ ಗಿಡವನ್ನು ಪುನಃ ನೆಟ್ಟಿದ್ದೇನೆ ನೋಡಿ, ಇದು ಮೊನ್ನೆ ನೆಟ್ಟಿದ್ದೆ ನೋಡಿ, ಎಲ್ಲ ಚಿಗುರಿದೆ ನೋಡಿ, ಇಲ್ಲೆಲ್ಲ ಕಾಣ್ತದೆ. ಇದು ನೋಡಿ ಚುಕ್ಕಿ ರೋಗ ಬಂದಿದೆ ಇದಕ್ಕೆ, ಇನ್ನು ಇದು ಚಿಗುರಿ ಬರಲಿ ಅಂತೇಳಿ ನಾನು ಬಿಟ್ಟದ್ದು. ಚಿಗುರಿ ಬಂದ ತಕ್ಷಣ ಈ ಎಲೆಯನ್ನು ತೆಗಿಬೇಕು, ಕರೆಕ್ಟ್ ಆಗ್ತದೆ ನೋಡಿ. ಇದೆಲ್ಲ ಕೇರಬಳ್ಳಿಯಲ್ಲಿ ಮಾಡಿದಂಥ ಗಿಡ ನೋಡಿ, ಇದೆಲ್ಲ ಕೇರಬಳ್ಳಿಯಲ್ಲಿ ಮಾಡಿದ್ದು ನೋಡಿ, ಚಿಗುರಿದು ಚೆನ್ನಾಗಿ ಚಿಗುರಿದೆ. ಇದು ಮೊನ್ನೆ ನೆಟ್ಟದ್ದು ನೋಡಿ, ಮೊನ್ನೆ ತುಂಬ ಕೇರಬಳ್ಳಿ ಇತ್ತು, ಇವಾಗ ಜಸ್ಟ್ ಗಿಡ ಎಲ್ಲ ಬೆಳೆದು ಬರ್ತಾ ಉಂಟು ನೋಡಿ, ಚಿಗುರಿ ಬರ್ತಾ ಉಂಟು, ಹಾಗಾಗಿ ಅದರಲ್ಲಿ ತುಂಬ ಕೇರಬಳ್ಳಿ ಇತ್ತು, ಹಾಗೆ ನಾನು ಅದನ್ನೆಲ್ಲ ಕಟ್ ಮಾಡಿ ಗಿಡವನ್ನು ನೆಟ್ಟದ್ದು ನಾನು. ಸೊ ನೋಡಿ, ಇಲ್ಲೆಲ್ಲ ನೋಡಿ ಕಟ್ ಮಾಡಿದ ಗಿಡ ತುಂಬ ಚೆನ್ನಾಗಿ ಬಂದಿದೆ ಆಯಿತಾ. ನೋಡಿ, ಮೊಗ್ಗೆ ಬಿಡ್ತದೆ, ಚಿಗುರಿ ಬರುವಾಗ ಮೊಗ್ಗೆ ಬರ್ತಾ ಉಂಟು, ಒಳ್ಳೆ ಬುಷ್ಷಾಗಿ ಬಂದಿದೆ ನೋಡಿ. ಇದನ್ನೆಲ್ಲ ನಾನು ಸರಿ ಕಟ್ ಮಾಡಲಿಲ್ಲ, ಸ್ವಲ್ಪ ಸ್ವಲ್ಪ ಕಟ್ ಮಾಡಿದ್ದು, ಮೇಲಿನ ಮೇಲೆ ಕಟ್ ಮಾಡಿದ್ದು, ಅಷ್ಟು ಗಿಡ ಒಳ್ಳೆಯದಿಲ್ಲ ಆಯ್ತು. ಅದು ಏನಾಗಿದೆ ಗೊತ್ತಿಲ್ಲ, ಅದಕ್ಕೆ ಈ ಚಳಿಗೆ ಹಾಗೆ ಒಂದು ಎಲೆ ಎಲ್ಲ ಒಂದು ಏನಂತ ಹೇಳೋದು, ಈಗ ಚಿಕ್ಕ ಎಲೆ ಬರೋದು ನೋಡಿ ಚಳಿಗೆ, ಚಳಿ ಬರುವಾಗ ಅದೇ ಥರ ಬರ್ತದೆ. ಇದು ಮೊನ್ನೆ ಒಂದು ಗಿಡ ಸತ್ತೋಗಿತ್ತು ನೋಡಿ, ಹೇಗೆ ಗೊತ್ತಾ,
ಗಿಡ ಕಾಣುವಾಗ ಇದೇ ಥರ ಉಂಟು. ಯಾವಾಗ ಎಷ್ಟು ದಿವಸ ಆಯಿತು ಗೊತ್ತಾ, ಇದೇ ಥರ. ನಾನು ಅದು ಚಿಗುರ್ಬೋದು ಚಿಗುರ್ಬೋದು ಅಂತ ತುಂಬ ವೆಯ್ಟ್ ಮಾಡಿದೆ. ಇಲ್ಲ, ನಾನು ತೆಗೆದೆ, ಬೇಡ ಅಂತೇಳಿ ತೆಗೆದೆ ನೋಡಿ. ಇವಾಗಲೂ ತೆಗೆದು, ನಿನ್ನೆ ತೆಗೆದದು, ನಿನ್ನೆ ಅಲ್ಲ ಮೊನ್ನೆ ತೆಗೆದು ನೋಡಿ. ಇವಾಗಲೂ ಎಲೆ ಹಾಗೇ ಉಂಟು, ಜೀವಂತವಾಗಿ ಉಂಟು. ಮಾತ್ರ ಇದು ಕೊಳ್ತೋಗಿದೆ ನೋಡಿ, ಎಲ್ಲಿಂದ ಕೊಳ್ತೋಗಿತ್ತು. ಸೊ ನಾನು ಹಾಗಾಗಿ ತೆಗೆದು ತೆಗೆದು ಬೇರೆ ಗಿಡ ನೆಟ್ಟಿದ್ದೇನೆ. ಇದು ಸಹ ಕೆರೆ ಬಳ್ಳಿಯಲ್ಲಿ ಮಾಡಿದ ಗಿಡ ನೋಡಿ. ಎಂಥ ಬಿಸಿಲಪ್ಪ, ಮಧ್ಯಾಹ್ನದ ಹೊತ್ತಲ್ಲಿ ಬರಲಿಕ್ಕೆ ಆಗೋದಿಲ್ಲ ಟೆರೆಸಿನ ಮೇಲೆ, ತುಂಬ ಬಿಸಿಲಿದೆ ನೋಡಿ. ಈ ಪಾಟಲ್ಲಿ ಇತ್ತು ಆ ಗಿಡ, ಇದರಲ್ಲಿತ್ತು. ನಾನೀಗ ತೆಗೆದೆ ಅಲ್ಲ, ಬಿಸಾಡಿದೆ ಅಂತ ಹೇಳಿದಲ್ಲ, ಅದು ಈ ಪಾಟಲ್ಲಿ ಇತ್ತು. ನಾನು ಹಾಗಾಗಿ ಅದನ್ನು ತೆಗೆದು ಬೇರೆ ಗಿಡವನ್ನು ನೆಟ್ಟಿದ್ದು ನೋಡಿ. ಪರವಾಗಿಲ್ಲ, ಗಿಡ ಎಲ್ಲ ಚೆನ್ನಾಗಿ ಬಂದಿದೆ. ಬಟ್ ಒಂದೊಂದು ಗಿಡ ಸಾಯಬೇಕಿದ್ರೆ ತುಂಬ ಬೇಜಾರಾಗ್ತದೆ. ಬಟ್ ಇವಾಗ ನಂಗೆ ಅಭ್ಯಾಸ ಆಗಿದೆ, ನೋಡಿ ನೋಡಿ ಅಭ್ಯಾಸ ಆಗಿದೆ. ಇನ್ನು ಅದನ್ನು ನಾವು ಕೌಂಟ್ ಮಾಡಬಾರ್ದು. ಯಾಕೆ ಅಂತ ಹೇಳಿದರೆ, ನಾವೊಂದು ಗಿಡ ನೆಟ್ಟ ನಂತರ ನಮಗೆ ಇದರಲ್ಲಿ ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ. ಎಲ್ಲದೂ ಸಹ ತುಂಬಾ ಒಳ್ಳೇದಾಗಬೇಕು ಅಂತೇನಿ, ನಾವು ಅದಕ್ಕೆ ಎಕ್ಸ್ಪೆಕ್ಟ್ ಮಾಡಬಾರ್ದು. ತುಂಬ ಚೆನ್ನಾಗಿ ಬರಬೇಕು, ನಾವು ನೆಟ್ಟದು ತುಂಬಾ ಚೆನ್ನಾಗಿರಬೇಕು, ಯಾವುದು ಸಾಯಬಾರ್ದು ಆ ಥರ ನಾವು ಯೋಚನೆ ಮಾಡಿಕೊಳ್ಬಾರ್ದು. ಯಾಕೆ ಅಂತ ಹೇಳಿದರೆ, ಆ ಥರ ಯೋಚನೆ ಮಾಡೋದು ಯೋಚನೆ ಮಾಡಿದಷ್ಟು ಸುಲಭ ಅಲ್ಲ. ಅದು ಒಂದು ಗಿಡ ಅಂತೇಳಿದರೆ, ಎಲ್ಲ ಗಿಡ ಅಂತಲ್ಲ, ಎಲ್ಲ ವಿಷಯದಲ್ಲೂ ಸಹ ಹಾಗೆ. ಕೆಲವರಿಗೆ ಇವಾಗ ನಮ್ಮ ಒಂದು ಮನುಷ್ಯರ ಕಥೆಯನ್ನು ನೋಡಿದ್ರೇ ಹಾಗಿರ್ತದೆ ನೋಡಿ. ಒಳ್ಳೆ ಹುಷಾರಿರ್ತಾರೆ ಕೆಲವು, ಕೆಲವರಿಗೆ ಎಂಥ ಗೂಢದವರು ಇರ್ತಾರೆ. ಅವರಿಗೆ ಮದ್ದು ಮಾಡಿದರೆ ಸರಿಯಾಗ್ತದೆ, ಕೆಲವರಿಗೆ ಮದ್ದು ಮಾಡಿದರೂ ಸರಿಯಾಗೋದಿಲ್ಲ. ಅದೇ ಥರ ಇದರಲ್ಲೂ ಸಹ, ಗಿಡದಲ್ಲೂ ಸಹ ಹಾಗೆ. ನಾವು ಎಷ್ಟು ಚೆನ್ನಾಗಿ ನೋಡಿಕೊಳ್ತೇವೆ ಅಷ್ಟು ಚೆನ್ನಾಗಿ ಬರ್ತದೆ. ಬಟ್ ಆದರೂ ಅದು ಹೇಳಲಿಕ್ಕೆ ಆಗೋದಿಲ್ಲ ನಮಗೆ. ಇವಾಗ ಈ ನೋಡಿ, ಈ ಗಿಡನೇ ಎಷ್ಟು ಚೆನ್ನಾಗಿದೆ ನೋಡಿ. ಈ ಗಿಡ ಇನ್ನೂ ಇದೇ ಥರ ಇರಬೇಕು ಅಂತೇನಿಲ್ಲ ಅಂತ ಅನುಭವ ನನಗೆ ಆಗಿದೆ. ಒಂದು ಇದಲ್ಲ, ಇದಕ್ಕಿಂತಲೂ ಚೆನ್ನಾಗಿರುವಂಥ ಗಿಡ ಇತ್ತು, ತುಂಬ ಚೆನ್ನಾಗಿ ಹೊಸ ಗಿಡ ಇತ್ತು ಅದು. ಅಷ್ಟೇ 6 ಮಂತ್ ಆಗ್ತಾ ಬಂದಿದ್ದಷ್ಟೇ, ಒಳ್ಳೆ ಗಿಡ, ತುಂಬ ಮೊಗ್ಗಾಗಿತ್ತು. ಚಿಗುರು ಬರುವಾಗಲೇ ಮೊಗ್ಗು ಬರ್ತಿತ್ತು. ಬಟ್ ಏನಾಯಿತು ಅಂತ ಹೇಳಿದರೆ, ನನ್ನ ಬೇಜವಾಬ್ದಾರಿತನದಿಂದಾಗಿ ಅದು ಸಹ ಹೋಯಿತು. ಹೇಗೆ ಅಂತ ಹೇಳಿದರೆ, ನಾನು ಗೊಬ್ಬರ ಹಾಕ್ತೇನಲ್ಲ, ಅದರಲ್ಲಿ ಕಡಲೆ ಹಿಂಡಿ ಮತ್ತು ಗೋಮೂತ್ರವನ್ನು ಮಿಕ್ಸ್ ಮಾಡಿ ಹಾಕ್ತೇನೆ. ಸ್ವಲ್ಪ ಪವರ್ ಜಾಸ್ತಿ ಆಯಿತು ಅದು, ಸ್ವಲ್ಪ ಅಲ್ಲ, ತುಂಬಾ ಪವರ್ ಜಾಸ್ತಿ ಆಯಿತು. ನಾನು ಅಂದರೆ ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋಗಿದ್ದು, ಹೇಗಾಗ್ತದೆ ಅಂತ ನೋಡುವ ಅಂಥೇಳಿ. ಸ್ವಲ್ಪ ದಪ್ಪ ಮಾಡಿ ಹಾಕಿದೆ, ಆಯಿತಾ, ದಪ್ಪ ಮಾಡಿ ಹಾಕಿ ನೀರು ಬಿಟ್ಟಿದ್ದೆ ನಾನು. ಬಟ್ ನೀರು ಬಿಟ್ಟರೂ ಸಹ ಅದು ತುಂಬಾ ಇಫೆಕ್ಟ್ ಆಯಿತು ಗಿಡಗಳಿಗೆ. ಆ ಗಿಡ ಅಂದರೆ ಒಂದು ಗಿಡಕ್ಕೆ ತುಂಬ ಬೇಜಾರಾಯ್ತು ನನಗೆ ನೋಡಿ. ಈ ಗಿಡದ ಜೊತೆನೇ ಅದು, ಓ ಇಲ್ಲಿತ್ತು ನೋಡಿ, ಅದಕ್ಕೆ ನಾನು ಬೇರೆ ಗಿಡ ನೆಟ್ಟದು ಇಲ್ಲಿ ಈ ಪಾಟಲ್ಲಿದ್ದ ಗಿಡ. ಅಂದರೆ ಈ ಥರ ಇರ್ಬೋದು, ಈ ಥರ ಬಂದಿತ್ತು ಆವಾಗಲೇ. ಎಷ್ಟು ಬೇಜಾರಾಗಿದೆ ಅಂತ ಹೇಳಿದರೆ, ಯಾರಲ್ಲೂ ಹೇಳಿಕೊಳ್ಳಿಕ್ಕೆ ಆಗದಂಥ ಒಂದು ಪರಿಸ್ಥಿತಿಯಲ್ಲಿದ್ದೆ ನಾನು. ಅಂದರೆ ಯಾರಲ್ಲಿ ಹೇಳೋದು ನಾನು, ಇವರಲ್ಲಿ ಹೇಳಿದರೆ ಅವರು ಬೈಯೋದಿಲ್ಲ, ಅಂದರೆ ಅವರು ಹೇಳ್ಯಾರು, ನಿನ್ನಿಂದಾಗಲಿಲ್ಲಲ್ವ, ನಿಂಗೆ ಅಷ್ಟು ಗೊತ್ತಾಗೋದಿಲ್ಲ ಅಂತ ಹೇಳ್ಯಾರು. ಹಾಗಾಗಿ ಗೊತ್ತಿದ್ದು ಹೇಳಲಿಕ್ಕೂ ಆಗೋದಿಲ್ಲ ಅಂದು ನಾನು ಬೇಜಾರನ್ನು ನುಂಗಿಕೊಂಡು ಗಿಡವನ್ನು ತೆಗೆದು ಬಿಸಾಡಿ ಬೇರೆ ಒಂದು ಗಿಡವನ್ನು ನೆಟ್ಟೆ ಹಾಗೆ ಅಂತ. ನನ್ನ ಗಿಡ ಎಲ್ಲ ತುಂಬ, ನನಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ, ನನ್ನ ಗಿಡದ ಕೆಲ್ಲು ಸಾಯ್ತದೆ ಮೇಡಮ್, ಯೆಲ್ಲೋ ಕಲರ್ ಬರ್ತದೆ, ಕೆಲವು ಆ ಥರ ಎಲ್ಲ ಬರ್ತದೆ. ನಾವು ಅದಕ್ಕೆ ಎಲ್ಲದಕ್ಕೂ ಸಹ ತಲೆಬಿಸಿ ಮಾಡುವ ಅವಶ್ಯಕತೆ ಇಲ್ಲ, ಜೆನ್ಯೂನಾಗಿರುವಂಥದ್ದೇ ಅದು. ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು, ನಮ್ಮಿಂದ ಆಗುವಷ್ಟು ನಾವು ಟ್ರೈ ಮಾಡಬೇಕು. ಇವಾಗ ನಾನೊಂದು ಡಿಸೈಡ್ ಮಾಡಿದ್ದು ಏನಂತೇಳಿದರೆ, ಸಾಯ್ಲಿಕ್ಕೆ ಆಗ್ತದೆ ಅಂತಾದರೆ ಏನು ಮಾಡಲಿಕ್ಕಿಲ್ಲ, ಅದನ್ನು ರಿಪೋರ್ಟ್ ಮಾಡೋದು, ಇನ್ನು ಕಟ್ ಮಾಡೋದು, ಫುಲ್ ಕಟ್ ಮಾಡೋದು, ರಿಪೋರ್ಟ್ ಮಾಡೋದು. ಮೊನ್ನೆ ನಾನು ಅದಕ್ಕೆ ಆ ಗಿಡಕ್ಕೆ ಮೊನ್ನೆ ನಾನು ಯಾವುದು ಅಂತ ಹೇಳಿದರೆ, ಕಾಪರ್ ಸಲ್ಫೇಟ್ ಮತ್ತು ಮೋದಿಕೇರಿಂದ ಎಲ್ಲ ನಾನು ಬುಡಕ್ಕೆ ಮಿಕ್ಸ್ ಮಾಡಿ ಹಾಕಿದೆ. ಸೊ ಅದರಿಂದ ಸ್ವಲ್ಪ ಕಡಿಮೆ ಆಗಿತ್ತು, ಚೆನ್ನಾಗಿತ್ತು. ನಿನ್ನೆ ಸಂಜೆ ನೋಡಬೇಕಿದ್ರೆ ಪುನಃ ಬಾಡಿತ್ತು. ಹಾಗೆ ನಾನು ಇನ್ನೂ ಆಲೋಚನೆ ಮಾಡಲಿಕ್ಕಿಲ್ಲ, ರಿಪೋರ್ಟ್ ಮಾಡೋದು ಅಂತಲೇ ನಾನು ಡಿಸೈಡ್ ಮಾಡಿದ್ದೆ. ಬಟ್ ಇವಾಗ ನೋಡುವಾಗ ಗಿಡ ಅಷ್ಟು ಬಾಡಲಿಲ್ಲ, ನೋಡಿದ್ರಲ್ಲ ನೀವೇ, ಹಾಗಾಗಿ ನಾನು ರಿಪೋರ್ಟ್ ಮಾಡೋದು ಬೇಡ ಅಂತ ಆಯಿತು, ಕ್ಯಾನ್ಸಲ್ ಮಾಡಿದೆ. ಮತ್ತು ನಾನು ಗಿಡ ನೋಡಿ, ಅಲ್ಲಿ ಮೆಣಸಿನ ಗಿಡ ಎಲ್ಲ ನೆಟ್ಟಿದ್ದೇವಲ್ಲ, ಈ ಮೆಣಸಿನ ಗಿಡ ತುಂಬ ಸತ್ತೋಯ್ತು. ನಾನು ಅವತ್ತೊಂದು ವೀಡಿಯೋ ಹಾಕಿದ್ದೆ ಅಲ್ಲ, ಅದು ಏನು ರಾಸಾಯನಿಕ ಗೊಬ್ಬರ ಸ್ವಲ್ಪ ಪವರ್ ಜಾಸ್ತಿಯಾಗಿ ಹೋಯ್ತು ಅದು. ಸೊ ಹಾಗಾಗಿ ಅಲ್ಲಿ ಪಾಟಲ್ಲಿ ನಾವು ನೆಡಬೇಕು ಅಂತ, ಪಾಟ್ ಅಂತ ಹೇಳಿದರೆ ಗ್ರೋ ಬ್ಯಾಗಲ್ಲಿ, ಅಲ್ಲೊಂದು 15 ಗಿಡವನ್ನು ನೆಡಬೇಕು ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೀವಿ. ಸೊ ಹಾಗಾಗಿ ನಿನ್ನೆ ಪುನಃ ನಾವು ಹೋಗಿದ್ದೇವೆ ಗ್ರೋ ಬ್ಯಾಗ್ ನೋಡಲಿಕ್ಕೆ ಹೋಗಿದ್ದೇವೆ. ಅದಕ್ಕೆ 65 ರುಪೀಸ್ ಏನೋ ಬರ್ತದೆ, 65 ರುಪೀಸ್ ಬರ್ತದೆ. ತುಂಬ ಚೆನ್ನಾಗಿದೆ ಆಯಿತಾ, ಗ್ರೋ ಬ್ಯಾಗ್ ಅಂತೂ ತುಂಬ ಚೆನ್ನಾಗಿದೆ. ಈ ಥರ ಕವರ್ ಅಲ್ಲ ಅದು ಗ್ರೋ ಬ್ಯಾಗ್ ಅಂತ ಹೇಳಿದರೆ, ಇಷ್ಟು ಚಿಕ್ಕದು ಅಲ್ಲ ನೋಡಿ, ಇಲ್ಲಿ ಒಂದು ಗ್ರೋ ಬ್ಯಾಗ್ ಉಂಟಲ್ಲ, ಅಷ್ಟು ಚಿಕ್ಕದು ಅಲ್ಲ. ಅದು 5 ಇಯರ್ ಗ್ಯಾರಂಟಿ ಕೊಡ್ತಾರೆ ಅವರು, ಕಂಪೆನಿಯವರು. ಅಂದರೆ ಹುಡಿ ಹುಡಿಯಾಗಿ ಹೋಗ್ತಿದ್ರೆ ಒಂದು ರೀಪ್ಲೇಸ್ಮೆಂಟ್ ಕೊಡ್ತಾರೆ ಅಂತಲೂ ಹೇಳ್ತಾರೆ ಅವರು.
ಹುಡಿ ಹುಡಿ ಹೋಗುವಂಥ ಒಂದು ಆ ಗ್ರೋ ಬ್ಯಾಗ್ ಅಲ್ಲ, ಅದು ಒಳ್ಳೆ ಕ್ವಾಲಿಟಿ ಇದೆ. ಸೊ ಹಾಗಾಗಿ ಅದನ್ನು ತಕ್ಕೊಂಡು ಬಂದು ಅಲ್ಲಿ ಮೇಲೆ ಗ್ರೀನ್ ನೆಟ್ ಹಾಕಿ ಒಂದು ಪ್ಲ್ಯಾನಲ್ಲಿದ್ದೇವೆ. ಆ ಥರ ತುಂಬ ಕೆಲಸ ಆಗ್ತದೆ ಅದಕ್ಕೆ, ಅದಕ್ಕೋಸ್ಕರ ಸ್ವಲ್ಪ ಒಂದು ವಾರ ಒಂದು ಎರಡು ವಾರ ಬಿಟ್ಟು ಮಾಡುವ ಅಂತ ಹೇಳಿದ್ದೇವೆ. ಅಂದರೆ ಗೋಣಿಯೆಲ್ಲ ಉಂಟು ನೋಡಿ ಅಲ್ಲಿ, ನಾವು ನಿನ್ನೆ ತುಂಬ ಕೆಲಸ ಮಾಡಿದ್ದೇವೆ ಅಲ್ಲಿ ನೋಡಿ. ಮಣ್ಣೆಲ್ಲ ರಾಶಿ ಹಾಕಿದ್ದು ಕಾಣ್ತದ, ಅದು ಗಿಡ ಸತ್ತ ಗಿಡದ ಗೋಣಿ ಉಂಟಲ್ಲ, ಅದನ್ನೆಲ್ಲ ಗೋಣಿಯಲ್ಲಿದ್ದ ಮಣ್ಣನ್ನೆಲ್ಲ ತೆಗೆದು ಅಲ್ಲಿ ಹಾಕಿ ರಾಶಿ ಹಾಕಿ ಇಟ್ಟದ್ದು. ಸ್ವಲ್ಪ ಮೆಣಸಿನ ಗಿಡ ಇನ್ನೂ ಸ್ವಲ್ಪ ನೆಡಬೇಕು ಅಂತ ಒಂದು ಪ್ಲ್ಯಾನಲ್ಲಿದ್ದೇವೆ. ಹಾಗಾಗಿ ಮತ್ತು ನಿನ್ನೆ ನಾವು ನಮ್ಮ ಕಾಲಿಫ್ಲವರನ್ನು ಕೊಯ್ದಿದ್ದೇವೆ. ನಾನು ಅದರ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ. ತುಂಬ ಚೆನ್ನಾಗಿದೆ, ಇದು ತುಂಬ ದೊಡ್ಡದಾಗಿದೆ. ತುಂಬ ಖುಷಿ ಆಗ್ತದೆ ನನಗೆ, ನಮ್ಮ ಮನೆಯಲ್ಲಿ ಮಾಡಿದಂಥ ಕಾಲಿಫ್ಲವರ್ ಅದು ಇಷ್ಟು ದೊಡ್ಡದಾಗಿದೆ ಗೊತ್ತಾ. ನಾವು ಶಾಪಲ್ಲಿ ಪರ್ಚೇಸ್ ಮಾಡ್ತೇವಲ್ಲ, ಸೇಮ್ ಅದೇ ರೀತಿಯಾಗಿದೆ, ಯಾವುದೇ ಚೇಂಜಸ್ ಇಲ್ಲ. ಅಷ್ಟೇ ದೊಡ್ಡದಾಗಿದೆ, ದೊಡ್ಡದಾಗಿ ಉಂಟು. ಇನ್ನೂ ಒಂದು ಐದು ಆರು ಒಂದು ಲೈನ್ ಇದೆ ಅದರಲ್ಲಿ ಸಹ ಹಾಗೆ ಇವಾಗ ಫ್ಲವರ್ ಆಗ್ತಾ ಬರ್ತದೆ ನೋಡಿ, ಚೆನ್ನಾಗಿದೆ ಅದು ಸಹ. ಅಂತಿದ್ದು ತುಂಬ ಖುಷಿ ಅಂತ ಅನಿಸ್ತಿದ್ದು ನನಗೆ. ಅದು ಟೊಮೆಟೊ ಅಂತ ಹೇಳಿದರೆ ನಾವು ಮೊದಲೇ ಮಾಡ್ತಿದ್ವಿ, ಒಂದು ಎರಡು ಗಿಡ ಎಲ್ಲ ಮಾಡ್ತೇವೆ, ಹಾಗಾಗಿ ಅದಷ್ಟೊಂದು ದೊಡ್ಡ ಖುಷಿನೇ. ಬಟ್ ಅಷ್ಟೊಂದು ಏನಂತ ಹೇಳೋದು ಸಪ್ರೇಟಾಗಿ ಒಂದು ಎಕ್ಸೈಟ್ಮೆಂಟ್ ಇಲ್ಲ ಅದರಲ್ಲಿ. ಮತ್ತು ಕ್ಯಾಬೇಜ್ ಮತ್ತು ಕಾಲಿಫ್ಲವರ್, ಕಾಲಿಫ್ಲವರ್ ನಾನು ಕೊಯ್ದೆ ಸಹ, ಅದು ನನಗಂತೂ ತುಂಬ ಖುಷಿ ಆಯಿತು. ಕ್ಯಾಬೇಜಿಂದು ಎಂಥ ರಿಸಲ್ಟ್ ಗೊತ್ತಿಲ್ಲ ನನಗೆ, ಅದು ಫಸ್ಟ್ ಟೈಮ್ ಮಾಡೋದಲ್ಲ. ನಾನು ಗಿಡ ಚೆನ್ನಾಗಿದೆ ಬಟ್ ಅದರ ಮಿಡ್ಲಲ್ಲೆಲ್ಲ ಕವರ್ 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 ಆಗಿ ಬಂದಿದೆ, ಅದರಲ್ಲಿ ಎಷ್ಟಕ್ಕಾಗಿದೆ ಅಂತೆಲ್ಲ ನಾನು ಬಿಡಿಸಿ ನೋಡಲಿಕ್ಕೆ ಆಗೋದಿಲ್ಲಲ್ಲ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೇನೆ ನಾನು ಯಾವಾಗ ಯಾವಾಗ ಅಂಥೇಳಿ. ಬಟ್ ಕಾಲಿಫ್ಲವರನ್ನು ಕೊಯ್ದು ಸಹ ಆಯಿತು, ಹಾಗಾಗಿ ಅದೊಂದು ಖುಷಿನೇ. ಸೊ ಇನ್ನೊಂದು ಅಂತ ಹೇಳಿದರೆ ಎಲ್ಲುಂಟಪ್ಪ, ನಾನು ಮಿಕ್ಸ್ ಮಾಡಿಟ್ಟಿದ್ದಂಥ ಒಂದು ಇದಿತ್ತಲ್ಲ, ಇದು ಏನು ಮೀನಿನ ಆಯಿಲ್ ಮಾಡಲಿಕ್ಕೋಸ್ಕರ ಇಟ್ಟಿದ್ದೆ. ಅದನ್ನು ಅತ್ತೆಯವ್ರು ತೆಗೆದು ಆ ಕಡೆ ಇಟ್ಟಿದ್ದಾರೆ ಅಂತ ಕಾಣ್ತಾ, ಓಯಿಲ್ ಇಟ್ಟಿದ್ದಾರೆ. ಓಕೆ ನೋಡ್ಬೋದಲ್ಲ, ನೋಡಿ ಆಗಿದೆ ಅದು, ಈಗ ದೇಶ ಆಗಿದೆ. ಇನ್ನು ಅದನ್ನು ಒಂದ್ಸಲ ತಿರುಗಿಸ್ಕೊಳ್ಬೇಕು. ಒಂದು ನಿಮಿಷ ನಾನು ಕೋಲ್ ತಗೊಂಡು ಬರ್ತೇನೆ, ಕೋಲ್ ತಗೊಂಡ್ಬಿಟ್ಟು ಅದನ್ನು ಒಂದು ಸಮಯ ತಿರುಗಿಸ್ಬೇಕು. ಆಯಿತು, 23 ಡೇಸ್ ಹೇಳಿದ್ದಾರೆ ಅವರು, 20 ಡೇಸ್ ಆಯ್ತು ಇವಾಗ. ನೋಡಿ, ಅಯ್ಯೋ ನನ್ನ ಮಲ್ಲಿಗೆ ಸಿಗುತ್ತದೆ ಕೈಯಿಂದ, ಇಲ್ಲ ನಾನು ಈ ಥರ ತಿರುಗಿಸ್ಬೇಕು ಇದನ್ನು. ಸ್ಮೆಲ್ ಇಲ್ಲ ಆಯಿತಾ, ಸ್ಮೆಲ್ ಏನಿಲ್ಲ ನೋಡಿ. ಇದೆಲ್ಲ ಆಯಿಲ್ ನೋಡಿ, ಇದು ಮೆಡಿಸಿನ್ ಆಯಿತಾ. ಇದನ್ನು ನಾವು ಗಿಡಗಳಿಗೆ ಸ್ಪ್ರೇ ಮಾಡಬೇಕಾದ್ದು ಅಂದರೆ ಇದನ್ನು ಸೋಸಿ ತೆಕ್ಕೊಳ್ಬೇಕು, ಇದು ಆಯಿಲನ್ನು ಸಪ್ರೇಟ್ ಮಾಡಿಕೊಳ್ಬೇಕು ಗೊತ್ತಾಯ್ತಲ್ಲ. ನೋಡಿ ಹೇಗುಂಟು ಗೊತ್ತು, ಸ್ಮೆಲ್ಲೇ ಇಲ್ಲ, ಯಾರು ಹೇಳಲಿಕ್ಕಿಲ್ಲ. ಅದನ್ನು ಮೀನಿನ ತಲೆಯೆಲ್ಲ ಕಾಣ್ತುಂಟಲ್ಲ, ಅದನ್ನು ನೋಡಿ ಮೀನಿನ ಆಯಿಲ್ ಅಂತ ಹೇಳಬೇಕೆ ಹೊರತಾಗಿ ಬೇರೆ ಇನ್ನು ಹೀಗೆ ನೋಡೋ ಗೊತ್ತೇ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನು ನೋಡುವ, ಒಂದು ಗೊಬ್ಬರ ಅಲ್ವಾ ಅದು. ಓಕೆ, ಹಾಗಿದ್ದರೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ವೈಂಡ್ ಮಾಡ್ತಿದ್ದೇನೆ. ನನಗಿನ್ನೂ ಇಲ್ಲಿ ಕೆಲಸ ಇಲ್ಲ, ನಾನು ಅದನ್ನು ಒಂದು ರಿಪೋರ್ಟ್ ಮಾಡುವಂಥೇಳಿ ಬಂದದ್ದು. ಬರಬೇಕಿದ್ರೆ ಜಸ್ಟ್ ಒಂದು ಮಾತಾಡ್ತಾ ಬಂದಿದ್ದೆ ಅಷ್ಟು. ಓಕೆ ಬಾಯ್. ಹಾಗಿದ್ದರೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಕಾಣು, ನೆಕ್ಸ್ಟ್ ನಾನು ರಿಪೋರ್ಟ್ ಮಾಡ್ತಿದ್ರೆ ನಾನು ನಿಮಗೆ ತೋರಿಸ್ತೇನೆ ಅದನ್ನು. ಓಕೆ ಬಾಯ್.